ಆಗಿದೆ. ಸೊ ಅವರಿಗೆ ಸಹಕಾರ ಅಂತ ತಿಳ್ಕೊಂಡು ವಜೀರ ಅಂತಂದ್ರೆ ಪ್ರಧಾನಮಂತ್ರಿ ಎಂದಂಗ, ಯಾವ ಮಂತ್ರಿ ಎಂದಂಗ, ಪ್ರಧಾನಮಂತ್ರಿ ಎಂದಂಗ. ಆ ಒಪ್ಪಂದ ಯಾವುದು ಅಂತ ಕೇಳಿದ್ರೆ ಲಾಹೋರ್ ಒಪ್ಪಂದ ಯಾವಾಗ ಅಂದ್ರೆ March 9, 1946 ಅಂತ ಹೇಳ್ತಾರೆ. ದಾಲ್ ಹೌಸಿ ಮಹಾ ಸಾಮ್ರಾಜ್ಯವಾದಿ ಲಾರ್ಡ್ ಡಾಲ್ ಹೌಸಿ ಭಾರತಕ್ಕೆ ಬಂದಿದ್ದ. ಸೊ ನೆನ್ಪಿಟ್ಕೊಳ್ಳ್ರಿ. ಹಾಯ್, ಹಲೋ, ನಮಸ್ತೆ ನನ್ನ ಕನ್ನಡ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಮಹಾಂತೇಶ್ ಕಂಬಾರ್, ಇತಿಹಾಸ ಉಪನ್ಯಾಸಕರು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ICS. ನನ್ನ ಸ್ಪರ್ಧಾರ್ಥಿಗಳೇ, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಕ್ಕಂಥ ನಿಮಗೆಲ್ಲರಿಗೂ ಸೊ ಒನ್ಸ್ ಅಗೇನ್ ಏನಂತಂದರೆ ನಾನು ವೆಲ್ಕಮ್ ಮಾಡ್ತಾ. ಉದ್ದೇಶ ಇಷ್ಟೇ, ನಾವು ಹಿಂದಿನ ತರಗತಿಯೊಳಗೆ ಆಂಗ್ಲೋ ಸಿಕ್ ಸಂಬಂಧಗಳಂತ ನೋಡ್ತಿದ್ವಿ. ಇವತ್ತು ಅದೇ ಕಾನ್ಸೆಪ್ಟನ್ನು ಪದ ಚೇಂಜ್ ಆಗ್ತದೆ, ಆಂಗ್ಲೋ ಸಿಕ್ ಯುದ್ಧಗಳು ಅಂತ ಕರಿತೀನಿ ನಾ. ಯಾಕೆ ಹಿಂಗೆ ಅಂತಂದ್ರೆ, ರಾಜ ರಣಜೀತ್ ಸಿಂಗ ಬ್ರಿಟಿಷರಿಗೆ ತಾನು ಸಾಯುವವರೆಗೂ ಕೃತಜ್ಞತೆಯಿಂದ ಇದ್ದ ಅಂತ ಹೇಳಿದೆ. ಇಟ್ ಮೀನ್ಸ್ ಒಳ್ಳೆಯ ಸಂಬಂಧ ಹೊಂದಿದ್ದ ಅಂತ. ಆದರೆ ಯಾವಾಗ ಆತನ ನಂತರ ಕರಕ್ ಸಿಂಗ್ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ, ಸೊ ಯುದ್ಧಗಳು ಯಾವುವು ಅಂತಂದ್ರೆ ಸದ್ಯ ಆಂಗ್ಲೋ ಸಿಖ್ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು. ಸೊ ಎಸ್ ನೋಡಿ, ನಮಗೆ ಸದ್ಯ ಅಧಿಕಾರ ಮುಗಿದಿದ್ದು ರಣಜೀತನ ಅಧಿಕಾರ ಮುಗಿದದ. ಇವು ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತ ಹೇಳತ್ತೀನಿ ನಾನು, ಕರಕ್ ಸಿಂಗ್ ಅಂತ ಹೇಳತ್ತೀನಿ. ಯಾ ಸಿಂಗ? ಕರಕ್ ಸಿಂಗ ಅಂತ ಹೇಳತ್ತೀನಿ. ಈ ಕರಕ್ ಸಿಂಗ ಅಸಮರ್ಥನಾಗಿದ್ದ ಕಾರಣಕ್ಕೆ ರಾಣಿ ಜಿಂದಾಳು ಏನು ಮಾಡಿದ್ಲು ಅಂತಂದರೆ, ರಾಣಿ ಜಿಂದಾಳು ಕರಕ್ಕ ಸಿಂಗನನ್ನು ಸಿಂಹಾಸನದಿಂದ ಕೆಳಗೆ ಇಳಿಸಿದಳು. ಹಾಗಿದ್ದರೆ ಕರಕ್ ಸಿಂಗನ ನಂತರ ತನ್ನ ಅಪ್ರಾಪ್ತ ಬಾಲಕ ಮಗ ದುಲೀಪನನ್ನು ಸಿಂಹಾಸನಕ್ಕೆ ತಗೊಂಡು ಬಂದಲು. ದುಲೀಪ್ ಸಿಂಗ್, ಯಾ ಸಿಂಗ ದುಲೀಪ್ ಸಿಂಗ್. ನೆನಪಿರಲಿ, ರಣಜೀತನ ಆಡಳಿತದ ನಂತರ ಕೊಹಿನೂರು ವಜ್ರ ಈಗ ಯಾರ ಕೈಯಾಗಿ ಬಂದಿದ್ದಂಗೆ? ದುಲೀಪನ ಕೈಯಾಗ. ಸೊ ವೆರಿ ಇಂಟ್ರೆಸ್ಟಿಂಗ್ ಕ್ಲಾಸ್ ಅಂದರೆ ಇದೇ ಇವತ್ತಿಂದು, ಎಲ್ಲಿಂದ್ರೆ ಎಲ್ಲಿಗೆ ಹೋತಂತ ಹೇಳಿಬಿಡ್ತೇನೆ ನಾ. ಓಕೆ, ಸೊ ಇನ್ನು ಈ ಅಪ್ರಾಪ್ತ ಬಾಲಕನನ್ನು ಇಟ್ ಮೀನ್ಸ್ ದುಲೀಪ್ ಸಿಂಗನನ್ನು ಸಿಕ್ಕ ಸಿಂಹಾಸನವನ್ನು ಏರಿಸಿ ಜಿಂದಾಳು ರಾಜಪ್ರತಿನಿಧಿಯಾಗಿ ಆಡಳಿತ ಮಾಡ್ತಾಳೆ. ಯಾವ ಪ್ರತಿನಿಧಿಯಾಗಿ? ರಾಜಪ್ರತಿನಿಧಿಯಾಗಿ ಆಡಳಿತ ಮಾಡ್ತಾಳೆ. ಸರಿ, ಮತ್ತು ಆಡಳಿತ ಮಾಡಬೇಕು ಅಂತಂದ್ರೆ ಆಸ್ಥಾನದೊಳಗೆ ವಜೀರ ಬೇಕಾಗ್ತಾನೆ, ಆಸ್ಥಾನದೊಳಗೆ ಸೇನಾಪತಿ ಬೇಕಾಗ್ತಾನೆ. ಸೊ ಹೀಗಾಗಿ ತನ್ನ ಆಪ್ತನಾಗಿರ್ತಕ್ಕಂತಹ ಲಾಲ್ ಸಿಂಗನನ್ನು, ಯಾ ಸಿಂಗನನ್ನು ಲಾಲ್ ಸಿಂಗನನ್ನು ವಜೀರನನ್ನಾಗಿ ಮಾಡ್ತಾಳೆ ಜಿಂದಾಳು. ಇನ್ನು ಲಾಲ್ ಸಿಂಗನ ಸ್ನೇಹಿತನಾಗಿರ್ತಕ್ಕಂತಹ ತೇಜ್ ಸಿಂಗ್, ಹೆಸರು ಭಾರಿ ಅದ ನೋಡ್ರಿ, ಇವು ಲಾಲ್ ತೇಜ್. ಯಾ ತೇಜ್? ಲಾಲ್ ತೇಜ್ ಏನದ ಈಗ ಸೇನಾಪತಿಯಾದ. ಹೀಗೆ ಈ ಮೂವರೂ ಸೇರಿಕೊಂಡ ಕ್ಯಾಸ ಒಂದು ದರ್ಬಾರನ್ನು ತಯಾರು ಮಾಡ್ತಾರೆ. ಆ ದರ್ಬಾರಿಗೆ ಎಸ್ ಲಾಹೋರ್ ದರ್ಬಾರ್ ಅಂತ ಕರೀತಾರೆ. ಯಾ ದರ್ಬಾರ ಲಾಹೋರ್ ದರ್ಬಾರ. ಈ ಲಾಹೋರ್ ದರ್ಬಾರಿನ ಮುಖ್ಯಸ್ಥ ಯಾರು ಅಂದರೆ ದುಲೀಪನಾಗಿರ್ತಾನೆ. ಲಾಹೋರ್ ದರ್ಬಾರಿನ ಆಡಳಿತವನ್ನು, ದುಲೀಪನ ಆಡಳಿತವನ್ನು ನೋಡ್ಕೊಳ್ಳೋರು ಯಾರು ಅಂದರೆ ಜಿಂದಾಳ. ಕಾರಣ, ಆಕೆ ರಾಜಪ್ರತಿನಿಧಿ. ಸೊ ಅವರಿಗೆ ಸಹಕಾರ ಅಂತ ತಿಳ್ಕೊಂಡು ವಜೀರ ಅಂತಂದ್ರೆ ಪ್ರಧಾನಮಂತ್ರಿ ಎಂದಂಗ, ಯಾವ ಮಂತ್ರಿ ಎಂದಂಗ, ಪ್ರಧಾನಮಂತ್ರಿ ಎಂದಂಗ. ಸೊ ಇಲ್ಲಿ ಹಿಟ್ಟದೆ ಡೈರೆಕ್ಟಾಗಿ ಸೇನಾಪತಿ ಯಾರು ಅಂದ್ರೆ ತೇಜ್ ಸಿಂಗ. ಎಲ್ಲರ ಸೇರಿಕೊಂಡು ಮಾಡಿದ ದರ್ಬಾರ್ ಯಾವುದು ಅಂತಂದ್ರೆ ಎಸ್ ಲಾಹೋರ್ ದರ್ಬಾರ. ಬಟ್ ಈ ಹೊತ್ತಿಗೆ ಭಾರತಕ್ಕೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಾನ, ಲಾರ್ಡ್ ಆಕ್ಲೆಂಡ್ ಅಂತ. ಯಾಕ್ಲೆಂಡ್? ಲಾರ್ಡ್ ಆಕ್ಲೆಂಡ್ ಅಂತ ಬರ್ತಾನ. ಈ ಲಾರ್ಡ್ ಆಕ್ಲೆಂಡ ಈ ಸಿಖ್ ರಾಜ್ಯದ ಕೆಲವಷ್ಟು ನ್ಯೂನತೆಗಳನ್ನು ನೋಡಿಕೊಂಡು ಆಕ್ರಮಣಕಾರಿ ನೀತಿಯನ್ನು ಅನುಸರಿಸ್ತಾನೆ. ಸೊ ನೆನ್ಪಿಟ್ಕೊಳ್ಳ್ರಿ, ಆಂಗ್ಲೋ ಸಿಖ್ ಯುದ್ಧಗಳಿಗೆ ಪ್ರಮುಖ ಕಾರಣ ಏನು ಅಂತಂದರೆ ಲಾರ್ಡ್ ಆಕ್ಲೆಂಡನ ಆಕ್ರಮಣಕಾರಿ ನೀತಿ. ಇನ್ನು ಎರಡನೇದ್ದು, ಜಿಂದಾಳು ಹೇಗಾದರೂ ಮಾಡಿ ಖಾಲ್ಸಾ ಸೈನ್ಯದ ಶಕ್ತಿಯನ್ನು ಕುಂದಿಸಬೇಕು ಅಂತ ಯೋಜನೆಯನ್ನು ರೂಪಿಸ್ಕೊಂಡಿದ್ಲು.
ಯಾಕ ಅಂತಂದ್ರೆ ಈಗಕ್ಕೆ ರಾಜ ಪ್ರತಿನಿಧಿಯದಳ ಹೇಗಾದರೂ ಮಾಡಿ ರಾಜಸಿಂಹಾಸನವನ್ನು ಏರಬೇಕಂತ ವಿಚಾರಿತ್ತೋ ಹೇಗೋ ಹಾಗೆ ಕೆಲವಷ್ಟು ಇತಿಹಾಸದೊಳಗೆ ನಮಗೆ ಬಹುದು ಅಂತಕ್ಕಂಥ ವಿಷಯ ಸಿಗ್ತದೆ. ಈ ಲಾಲ್ ಸಿಂಗ ಅನ್ನೋ ವ್ಯಕ್ತಿ ಜಿಂದಾಳ ಪ್ರಿಯಕಳನಾಗಿದ್ದ ಅನ್ನೋ ಊಹೆ ಊಹಾತ್ಮಕ ಹೇಳಿಕೆಗಳನ್ನು ನಾವು ಅಭ್ಯಸಿಸ್ತೇವೆ. ಸೊ ಇಬ್ಬರೊಳಗೊಬ್ಬರು ರಾಜಸಿಂಹಾಸನವನ್ನು ಏರಬೇಕಂತ ವಿಚಾರಧಾರೆ ಇರಬಹುದು. ಹಾಗೆ ಈ ಲಾಲ್ ಸಿಂಗ ಅಂತಕ್ಕಂತಹ ವ್ಯಕ್ತಿ ಖಾಲ್ಸಾ ಸೈನ್ಯದ ಶಕ್ತಿಯನ್ನು ಕುಂದಿಸಲಿಕ್ಕೆ ಬ್ರಿಟಿಷರೊಂದಿಗೆ ಪತ್ರ ವ್ಯವಹಾರ ಮಾಡ್ತಿದ್ದ ಅಂತ ಓದ್ತೇವೆ. ಎಂಥ ವ್ಯವಹಾರ? ಪತ್ರ ವ್ಯವಹಾರ ಮಾಡ್ತಿದ್ದ. ಸೊ ಹೀಗಾಗಿ ಲಾರ್ಡ್ ಆಕ್ಲೆಂಡ ಇಷ್ಟೆಲ್ಲವನ್ನು ನೋಡಿಕೊಂಡು ಸೊ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು ಏನಂದರೆ ಸಿಖ್ ಸಾಮ್ರಾಜ್ಯವನ್ನು ಪೂರ್ಣವಾಗಿ ಆಕ್ರಮಿಸ್ಕೊಂಡು ಬಿಡಬೇಕು ಅನ್ನೋ ವಿಚಾರಧಾರೆ ಬಂದಿರಬಹುದು. ಸೊ ಹೀಗಾಗಿ ಲಾರ್ಡ್ ಆಕ್ಲೆಂಡ ಇಲ್ಲಿ ನಾವು ಬಹಳ ವರ್ಷ ಮತ್ತು ದಿನಾಂಕದ ಮೂಲಕ ಕೂಡ ಅರ್ಥೈಸ್ಕೊಳ್ಬೋದು. ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ಅಂತ ಬಂದಾಗ ರೀಸನ್ ಗೊತ್ತಾಗ್ಯದ. ಒಂದು ಡಿಸೆಂಬರ್ ತಿಂಗಳ ಪ್ರಾರಂಭ ಆಗ್ಯದ, 1845 ಮಾರ್ಚ್ 9 ತಾರೀಕು ಮುಗೀತದ ವರ್ಷ 1946. ಹಾಗಿದ್ದರೆ ಈ ಯುದ್ಧ ಯಾವುದು ಅಂದ್ರೆ ಫಿರೋಜ್ ಪುರ ಅಥವಾ ಮುಡುಕಿ ಕದನ ಅಂತ ಹೇಳ್ತಾರೆ. ಯಾಕದನ ಮುಡುಕಿ ಕದನ ಅಂತ ಹೇಳ್ತಾರೆ. ಇಲ್ಲಿ ಅಷ್ಟು ಇಂಪಾರ್ಟೆಂಟ್ ಐತೋ ಇಲ್ಲ ಗೊತ್ತಿಲ್ಲ, ವಿಷಯ ಮಾತ್ರ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಈ ಫಿರೋಜ್ಪುರ ಕದನ ಅಥವಾ ಮುಡುಕಿ ಕದನದೊಳಗೆ ಭಾಗಿಯಾದವರು ಯಾರು ಅಂದರೆ ಲಾಲ್ ಸಿಂಗ ಅನ್ನೋದು ನೆನಪಿರಲಿ. ಅವಂಗ ಜಿಂದಾಳ ಪ್ರೋತ್ಸಾಹ ಕೊಟ್ಬಿಟ್ಲ, ಹೋಗಣಿ ಬ್ರಿಟಿಷರ ವಿರುದ್ಧ ಹೋರಾಡ್ಕೊಂಡು ಬಾ, ಕೆತ್ತರವ ಸೋತರವ ನಮಗೇನಾಗೋದೈತೆ ಅನ್ನೋ ಅರ್ಥದೊಳಗೆ ಕಳಿಸ್ಬಿಟ್ಟು, ಮೀನ್ಸ್ ಖಾಲ್ಸಾ ಸೈನ್ಯದ ಅಲ್ಲೇನು ತಾಕತ್ತಿತ್ತಲ್ಲ, ಶಕ್ತಿ ಇತ್ತಲ್ಲ, ಅದನ್ನು ಕುಂದಿರಿಸ್ಬೇಕು ಕೂಡಿಸ್ಬೇಕು ಅಂತ ಪ್ಲಾನ್ ಇತ್ತು. ಸೊ ಇಲ್ಲಿ ನೇಫಿಯರಿನಾದ ಅಂದರೆ ಜಯ ಗಳಿಸ್ತಾನೆ. ಸೊ ಬ್ರಿಟಿಷರ ಅಧಿಕಾರಿ ನೇಫಿಯರ ಲಾಲ್ ಸಿಂಗರನ್ನು ಸೋಲಿಸಿದ. ಸೊ ಈ ಮೂಲಕ ಒಪ್ಪಂದಕ್ಕೆ ಬಂದರವರು ದುಲೀಪನೊಂದಿಗೆ. ಯಾರೊಂದಿಗೆ? ದುಲೀಪನೊಂದಿಗೆ. ಆ ಒಪ್ಪಂದ ಯಾವುದು ಅಂತ ಕೇಳಿದ್ರೆ ಲಾಹೋರ್ ಒಪ್ಪಂದ. ಯಾವಾಗ ಅಂದ್ರೆ ಮಾರ್ಚ್ 9, 1946 ಅಂತ ಹೇಳ್ತಾರೆ. ಸೊ ಹಾಗಿದ್ದರೆ ಆ ಒಪ್ಪಂದ ಯಾರ್ಯಾರ ನಡಕ ಆಗ್ತದೆ ಅನ್ನೋದು ಇಂಪಾರ್ಟೆಂಟ್. ಒಂದು ಬ್ರಿಟಿಷ್ ಅಧಿಕಾರಿ ಅಂತ ಬಂದಾಗ ಲಾರ್ಡ್ ಆಕ್ಲೆಂಡ್ ಅಂತಿರ್ತಾನ. ಸೊ ನಮ್ಮವ ಅಂತ ಯಾರು ಕೇಳಿದ್ರು ಅಂತಂದರೆ ದುಲೀಪ ಅಂತಿರ್ತಾನ. ಹಾಗಿದ್ದರೆ ಆ ಒಪ್ಪಂದದ ಕರಾರುಗಳು ಏನು ಅನ್ನೋದು ಕೂಡ ಮಹತ್ವದ್ದಾಗ್ತದೆ. ಆ ಒಪ್ಪಂದದ ಕರಾರುಗಳು ನೋಡೋ ದುಲೀಪ, ನೀನು ಅರ್ಧ ರಾಜ್ಯವನ್ನು ಬಿಟ್ಟು ಅರ್ಧ ರಾಜ್ಯ ಬಿಟ್ಟು ಕೊಟ್ಬಿಡು ಅನ್ನಂಗೆ, ಉಳಿದೆಲ್ಲ ನೀನೇ ಇಟ್ಕೋ. ಸೊ ನೋಡ್ರಿ, ಅರ್ಧ ರಾಜ್ಯ ಕೊಟ್ಬಿಡು ದಿಲೀಪನ ಕಡೆಗೆ, ಉಳಿದಿದ್ದು ಕೇವಲ ಅರ್ಧ ರಾಜ್ಯ ಮಾತ್ರ. ಸೊ ಹಾಗೆ ಅರ್ಧ ರಾಜ್ಯ ಅಂದಾಗ ಯಾವ ಕಾನ್ಸೆಪ್ಟ್ ಅಂತ ತಿಳ್ಕೊಳ್ರಿ? ಪಂಜಾಬ್ ಒಂದು ಇಟ್ಕೊಂಡು ಬಿಡು ನೀ ಅಂದಂಗೆ. ಏನು ಇಟ್ಕೊಂಡು ಬಿಡ್ಬೇಕವ? ಪಂಜಾಬ್ ಒಂದು ಇಟ್ಕೊಂಡು ಉಳಿದಿದ್ದೆಲ್ಲ ನಮಗೆ ಕೊಡು. ಯಾರಿಗೆ ಕೊಡ್ಬೇಕಾ? ಎಸ್, ಬ್ರಿಟಿಷರಿಗೆ ಕೊಡಬೇಕು. ಯಾರಿಗೆ ಕೊಡಬೇಕಾ? ಬ್ರಿಟಿಷರಿಗೆ ಕೊಡಬೇಕು. ಈಗ ಸಿಟ್ಟ ಬಂದತ್ತ ಅವಂಗೆ, ದಿಲೀಪಕ್ಕೆ ಸಿಟ್ಟ ಬಂದತ್ತೆ. ಲಾಲ್ ಸಿಂಗನ ಮ್ಯಾಗ ಜಿಂದಾಲ್ ಮ್ಯಾಗ ಸಿಟ್ಟ ಬಂದೈತೆ ಅಂದ್ರೆ ಅವ್ರನ್ನ ಅಸ್ಥಾನ ಬಿಟ್ಟು ಹೊರಗೆ ಹಾಕಬೇಕು ಈಗ. ಸೊ ಎರಡನೇ ಅಂಶ ಹೇಳ್ತದ, ಒಟ್ಟು ನೀ ನನಗೆ ಯುದ್ಧ ವೆಚ್ಚವಾಗಿ 1.5 ಕೋಟಿ ರೂಪಾಯಿ ಕೊಡು. ಎಷ್ಟು ಕೋಟಿ ರೂಪಾಯಿ ಕೊಡ? 1.5 ಕೋಟಿ ರೂಪಾಯಿ ಕೊಡು. ಯಾರ ಜೊತೆಗಿನ ಒಪ್ಪಂದ ಇದು? ಬ್ರಿಟಿಷರೊಂದಿಗಿನ ಒಪ್ಪಂದ. ಇಲ್ಲಿ ದುಲೀಪ್ ಸಿಂಗನಿಗೆ ಏನಾಗ್ತದೆ ಅಂತಂದರೆ ಬಹಳ ಆಂತರಿಕವಾಗಿ ವ್ಯವಹಾರ ಮಾಡಬೇಕಾದ್ರೆ ಬೊಕ್ಕಸ ಖಾಲಿಯಾಗ್ತದೆ, ಭಂಡಾರ ಖಾಲಿಯಾಗ್ತದೆ. ಈ ವಿಚಾರವನ್ನು ಮಾಡ್ಕೋಬೇಕು ದುಲೀಪ್ ಸಿಂಗ. ಸೊ ಒನ್ಸ್ ಅಗೇನ್ ನೋಡ್ರಿ, ಫಿರೋಜ್ಪುರ ಅಥವಾ ಮುಡುಕಿ ಕದನ ನಡೆದದ, ಲಾಲ್ ಸಿಂಗ್ ಅಲ್ಲಿ ಭಾಗಿಯಾಗ್ಯಾನ. ಲಾಲ್ ಸಿಂಗ ಸಾಕಷ್ಟು ಹಂಚು ಹಾಕ್ಯಾನ. ಏನಂದರೆ ನಮ್ಮ ಖಾಲ್ಸಾ ಸೈನಿಕ ಮೋಸ ಮಾಡಬೇಕಂತ ಹಿಂದೆ ಅಂಶ ಹೇಳಿದೆ ನಾನು. ಇದಕ್ಕೂ ಮುನ್ನ ಏನು ಮಾಡಿಬಿಟ್ಟಿದ್ದ ಅಂತಂದರೆ ತನ್ನ ಖಾಲ್ಸಾ ಸೈನ್ಯದ ಶಕ್ತಿಯನ್ನು ಬ್ರಿಟಿಷರಿಗೆ ತಿಳಿಸಿಬಿಟ್ಟಿದ್ದ. ಸೊ ಹೀಗಾಗಿ ಸೋತು ಹೋಗ್ತಾನೆ. ಕೊನೆಗೆ ಯಾವ ಒಪ್ಪಂದ ಆಗ್ತದೆ ಅಂತಂದರೆ ಲಾಹೋರ್ ಒಪ್ಪಂದದ ಮೂಲಕ ಒಳ್ಳೆ ಯುದ್ಧ ಮುಗಿತದೆ. ಅದು ಆಕ್ಲೆಂಡನಿಗೆ ದುಲೀಪನಿಗೆ ಆಗ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಇಲ್ಲಿ ಎಷ್ಟು ರೂಪಾಯಿ ಕೊಡಬೇಕು, ಅವ ಏನು ಇಟ್ಕೋಬೇಕು, ಇನ್ನು ಮುಂದೆ ಅವ ಬ್ರಿಟಿಷರ ಮ್ಯಾಗ ದಾಳಿ ಮಾಡುವಂಗಿಲ್ಲ. ಸೊ ಕೆಲವಷ್ಟು ಆಗ್ತವೆ, ಇನ್ನೂ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ತೊಗೊಳಂಗಿಲ್ಲ ಅವನ ಕಡೆಗೆ. ಸರಿಯಾ? ಎಸ್. ಹಾಗಿದ್ದರೆ ಮುಂದನೇದು ನಡೀತದೆ. ಇನ್ನೇನು ಅಂತಂದರೆ ಯುದ್ಧದ ನಂತರ ದುಲೀಪ್ ಸಿಂಗ ಇವರಿಬ್ಬರನ್ನ ಎಲ್ಲಿ ಕಳಿಸಿದ ಅನ್ನೋದು ಇಂಪಾರ್ಟೆಂಟ್ ನೋಡ್ರಿ. ಚುನಾರ್ಗೆ, ಸೊ ಮತ್ತೊಂದು ಬನಾರಸ್ಗೆ ಅಂತ ಹೇಳ್ತಾರೆ. ಯಾರ್ಯಾರನ್ನ? ಚುನಾರಿಗೆ ಲಾಲ್ ಸಿಂಗ್ ಹೋದ, ಬನಾರಸ್ಸಿಗೆ ಜಿಂದಾಳ್ ಹೋದ್ಲು ಅಂತ ಹೇಳ್ತಾರೆ.
ಈಕಿಗೆ ಯವ್ವ ನೀ ಒಂದು ಕಡೆ ಗಪ್ ಕುಂದ್ರು ನಿಂಗೆ ಒಂದೂವರೆ ಲಕ್ಷ ರೂಪಾಯಿ ಕೊಡ್ತೇನೆ ತನ್ನಂಗೆ ಇದ್ದು ಬಿಡು ಅಂತ ಹೊರಗೆ ಹಾಕಿ ಆ ಕಡೆ ತೇಜ್ ಸಿಂಗನ್ನು ಇಟ್ಕೊಂಡಿದ್ದ ತನ್ನ ಸ್ಥಾನದೊಳಗೆ. ಇಲ್ಲಿ ದುಲೀಪ್ ಸಿಂಗನ ಬೆಳವಣಿಗೆಯನ್ನು ಕಂಡು ಮತ್ತೆ ಬ್ರಿಟಿಷರಿಗೆ ಆಗಿ ಬರಲಿಲ್ಲ, ಇಷ್ಟೊತ್ತಿಗೆ ಭಾರತಕ್ಕೆ ಬಂದವ ಯಾರು ಅಂತಂದರೆ ಲಾರ್ಡ್ ಡಾಲ್ ಹೌಸಿ, ಮಹಾ ಸಾಮ್ರಾಜ್ಯವಾದಿ ಲಾರ್ಡ್ ಡಾಲ್ ಹೌಸಿ ಭಾರತಕ್ಕೆ ಬಂದಿದ್ದ. ಸೊ ನೆನ್ಪಿಟ್ಕೊಳ್ಳ್ರಿ. ಈಗ ನಾವು ಎರಡನೇ ಕದನ ಅಂತ ಬಂದಾಗ ಲಾರ್ಡ್ ಡಾಲ್ ಹೌಸಿಗೂ ಮತ್ತು ದುಲೀಪ್ ಸಿಂಗನಿಗೂ ನಡೀತದ. ಸೊ ನೆನ್ಪಿಟ್ಕೊಳ್ಳ್ರಿ, ಇಲ್ಲೇ ಲಾರ್ಡ್ ಡಾಲ್ ಹೌಸಿಯೊಂದಿಗೆ ಯಾರ್ಯಾರು ಭಾಗಿಯಾಗಿದ್ರಂತ ವರ್ಷ 48ನೇ ಮಾರ್ಚ್ 21ಕ್ಕೆ ಶುರುವಾಗಿದೆ, ಅದೇ 48ನೇ ವರ್ಷ ಅಕ್ಟೋಬರ್ 10ನೇ ತಾರೀಕಿಗೆ ಆ ಯುದ್ಧ ಮುಗಿತದ. ಇಲ್ಲೇ ಸೋತವ್ರು ಯಾರ್ಯಾರು ಅಂತಂದ್ರೆ ದುಲೀಪ್, ಶೇರ್ ಸಿಂಗ್, ಛತ್ರ ಸಿಂಗ್ ಇಬ್ಬರು ಸತ್ತು ಹೋಗ್ತಾರೆ ಯುದ್ಧದ ಮಧ್ಯದೊಳಗೆ. ಲಾರ್ಡ್ ಗುರ್ಗ ಹ್ಯೂಸ್ ನೇಪಿಯರ ಇವರಿಬ್ಬರು ಹೌಸಿಯೊಂದಿಗೆ ಯುದ್ಧದಲ್ಲಿ ಸಕ್ಸಸ್ ಆಗ್ತಾರೆ. ಈ ಮೂಲಕ ಇಲ್ಲಿ ನೆಕ್ಸ್ಟ್ ಆಗೋ ಕೆಲಸ ಏನು ಅಂತಂದರೆ ನೆನ್ಪಿಟ್ಕೊಳ್ಳ್ರಿ, ನಮಗೆ ಗೊತ್ತದೆ ಎರಡನೇ ಶಾಲಮ ಭಾರತದೊಳಗೆ ಬ್ರಿಟಿಷರಿಂದ ಮೊದಲ ಬಾರಿಗೆ ಏನು ತೊಗೊಂಡ, ನಿವೃತ್ತಿ ವೇತನ ತೊಗೊಂಡ ಅಂತ. ಸೊ ಎರಡನೇ ವ್ಯಕ್ತಿ ಅಂತ ಬಂದಾಗ ಯಾರಾಗ್ತಾರೆ, ದುಲೀಪ್ ಸಿಂಗ್ ಆಗ್ತಾನೆ. ಗೆದ್ದಂಥ ಲಾರ್ಡ್ ಡಾಲ್ ಹೌಸಿ ಕೊಹಿನೂರು ವಜ್ರವನ್ನು, ಯಾವ ವಜ್ರವನ್ನು, ಕೊಹಿನೂರು ವಜ್ರವನ್ನು ಕಿತ್ಕೊಳ್ತಾನೆ. ಕಿತ್ಕೊಂಡು ಹೋಗಿ ಯಾರಿಗೆ ಕೊಟ್ಟ ಅಂತಂದ್ರೆ ರಾಣಿ ವಿಕ್ಟೋರಿಯಾಳಿಗೆ ಕೊಟ್ಟ. ಯಾರಿಗೆ ಕೊಟ್ಟ, ರಾಣಿ ವಿಕ್ಟೋರಿಯಾಳಿಗೆ ಕೊಟ್ಟ. ಸೊ ನೆನ್ಪಿಟ್ಕೊಳ್ಳ್ರಿ, ರಾಣಿ ವಿಕ್ಟೋರಿಯಲ್ಲಿ ಇಟ್ಕೋಬೇಕು ಅದನ್ನಂತಂದ್ರೆ ತಲೆ ಮ್ಯಾಗೆ ಇಟ್ಕೋಬೇಕು, ನಿಯಮದ ಕೊಹಿನೂರು ವಜ್ರ ಹೆಣ್ಮಗಳು ಇಟ್ಕೋಬೇಕಾ, ಬಿಟ್ಟರೆ ಹೆಣ ದೇವ್ರ ತಲೆ ಮ್ಯಾಗೆ ಇರಬೇಕು ಅಂತೇಳಿ. ಅದು ಯಾವ ಗಣಮಗನ ಕೈಯಾಗಿ ಹೋತು ಅಂದ್ರೆ ಅಲ್ಲಿಂದ್ರ ಅವಂಗ ದೊಡ್ಡ ಇದಿ ಕಾಟ ಶುರು. ನಮ್ಮ ವಾರಂಗಲ್ಲಿ ನಮ್ಮ ಹೆಣ್ತನ ಸೋಲ್ತದ ಅಂತಂದ್ರೆ ಮಲ್ಲಿಕಾಫರ್ ಬಂದು ಅಲ್ಲಿಗೆ ಹೋಗ್ತಾನ ಅಂತಂದ್ರೆ ವಿಚಾರ ಮಾಡ್ಬೇಕಾ. ಮಲ್ಲಿಕಾಫರ್ನಿಂದ ಅಲ್ಲಾವುದ್ದಿನ ಕಿಲ್ಜಿ ಕೈಯಾಗಿ ಹೋದಾಗ ಅಲ್ಲಾವುದ್ದಿನ ಕಿಲ್ಜಿ ರೋಗಕ್ಕೆ ಸತ್ತ, ಎಲ್ಲೆಲ್ಲಿ ಹೋಗಿ ತಲೆಯಲ್ಲಿ ಜಗಳ ಹಚ್ಚಿಟ್ಟದ. ಹಂಗೆ ಕೊಹಿನೂರು ವಜ್ರ ಯಾವಾಗ ಬ್ರಿಟಿಷರ ಕೈ ಸೇರ್ತದ ಅವತ್ತಿಗೆ ಅವ್ರಿಗೆ ಅಭಿಷೇಕನ ಪ್ರಾರಂಭ ಅಂತ ಅರ್ಥ. ಸೊ ಮುಂದೆಲ್ಲ ಏನಾಗ್ತದೆ, ಈ ಸದ್ಯ ಬ್ರಿಟಿಷರು ಅಫ್ಘಾನ್ ಮೇಲೆ ದಾಳಿ ಮಾಡ್ತಾರೆ, ಬ್ರಿಟಿಷರು ನೇಪಾಲ್ ಮೇಲೆ ದಾಳಿ ಮಾಡ್ತಾರೆ, ಬ್ರಿಟಿಷರು ಬರ್ಮಾದ ಮೇಲೆ ದಾಳಿ ಮಾಡ್ತಾರೆ, ಭೂತಾನ್ ಮೇಲೆ ದಾಳಿ ಮಾಡ್ತಾರೆ. ಇಟ್ ಮೀನ್ಸ್ ತಮ್ಮ ವಿದೇಶಾಂಗ ನೀತಿಯನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ, ಹೆಚ್ಚು ಮಾಡ್ಕೊಳ್ತಾರೆ. ಸೊ ಅದು ಆ ತಕ್ಷಣಕ್ಕೆ ಆಗ್ತಕ್ಕಂಥದ್ದೇ 1857ರ ದಂಗೆ ಅಂತ ಬಂದು ಹೋಗ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಮುಂದಿರ್ತಕ್ಕಂಥವು, ಇದು ಭಾಳ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳ್ರಿ. ಸೊ ಎರಡನೇ ಬಾರಿಗೆ ನಿವೃತ್ತಿ ವೇತನ ಪಡೆದಂಥ ವ್ಯಕ್ತಿ ಯಾರು, ಎರಡನೇ ವ್ಯಕ್ತಿ ಅಂತಂದ್ರೆ ದುಲೀಪ್ ಸಿಂಗ್ ಆಗಿರ್ತಾನೆ. ಕೊಹಿನೂರು ವಜ್ರ ಈ ಸದ್ಯ ಬ್ರಿಟಿಷ್ ಕೈಯ ಶೇರೇತಿ ಅಂತ ಅರ್ಥ. ಓಕೆ, ಸೊ ಇನ್ನು ಮುಂದೆ ಈ ಸಿಖ್ ರಾಜ್ಯದೊಳಗೆ ಯಾರು ಆಡಳಿತ ಇರೋಂಗಿಲ್ಲ ಅಂತಂದರೆ, ಎಸ್ ನೆನಪಿರಲಿ ನಿಮಗೆ, ದುಲೀಪನ ಆಡಳಿತ ಇರೋಂಗಿಲ್ಲ. ಇಲ್ಲಿಗೆ ಪಂಜಾಬ್ನೊಳಗೆ ಎಟ್ ದ ಫಸ್ಟ್ ಟೈಮ್ ಚೀಫ್ ಕಮಿಷನರ್ ಆಡಳಿತ ಶುರುವಾಗ್ತದೆ. ಜೊತೆಗೆ ದುಲೀಪನಿಗೆ ಒಬ್ಬ ಮೂಲ್ರಾಜ್ ಅಂತ ಹೆಸರು, ಮುಲ್ತಾನಿನ ಮೂಲ್ರಾಜ್ ಅಂತ ಸಹಕಾರ ಮಾಡಿದ್ದಂತ ಅವನ್ನ ತೊಗೊಂಡು ಹೊಂಟಿದ್ರು ಗಡಿಯಿಂದ ಆಚೆಗೆ ಇಂಗ್ಲೆಂಡಿಗೆ. ಇಲ್ಲೇ ದುಲೀಪನ ಕರ್ಕೊಂಡು ಹೋಗ್ತಾರೆ, ಜಿಂದಾಳನ್ನ ತೊಗೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಇತಿಹಾಸದೊಳಗೆ. ಅವ್ರನ್ನ ಇಂಗ್ಲೆಂಡ್ ಗಡಿಪಾರ ಮಾಡಿದ್ರು ಅಂತ ತಿಳ್ಕೊಂಡು ಇಲ್ಲ ದುಲೀಪ್ ಮತ್ತೆ ಭಾರತಕ್ಕೆ ಬಂದಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ಮೂಲ್ರಾಜ್ ಅಂತಕ್ಕಂಥ ಒಬ್ಬ ವ್ಯಕ್ತಿನೂ ನೆನ್ಪಿಟ್ಕೊಳ್ಳ್ರಿ, ಅವನು ಗಡಿಪಾರ ತೊಗೊಂಡು ಹೊಂಟಿದ್ರು. ಸೊ ಬಟ್ ಅವ ಅಲ್ಲೇನು ಸಾಯದ, ಇಲ್ಲೇ ಸಾಯ್ದು ಅಂತ ಸಮುದ್ರಕ್ಕೆ ಹಾರಿಸ ಹತ್ತೋದ್ನ ಅಂತ. ಸೊ ನಾವು ಇತಿಹಾಸದೊಳಗೆ ಅಧ್ಯಯನ ಮಾಡ್ತೇವೆ. ಸೊ ಪರೀಕ್ಷಾ ದೃಷ್ಟಿಯಿಂದ ನಮಗೆ ಸ್ವಲ್ಪ ವೆರಿ ಕಡಿಮೆ ಅವಧಿಯೊಳಗೆ ಸಿಖ್ ಸಂಬಂಧಗಳು ಅಥವಾ ಸಿಖ್ ಯುದ್ಧಗಳು ಮುಗಿತಾ ಇದೆ. ಸೊ ಬೆಸ್ಟ್ ಏನು ಈ ಕಾನ್ಸೆಪ್ಟಿಗೆ ಇವತ್ತಿನ ಈ ಅವಧಿಯೊಳಗೆ ಅಂದ್ರೆ ಒಬ್ಬರು ನೆನ್ಪಿಟ್ಕೊಳಕ್ಕೆ ಈ ಕ್ಲಾಸ್ ನೋಡ್ರಿ, ನೆನ್ಪಿಟ್ಕೊಳ್ಳ್ರಿ. ಮೊದಲ ಬಾರಿಗೆ ಚೀಫ್ ಕಮಿಷನರ್ ಆಡಳಿತ ಎಲ್ಲಿ ಪ್ರಾರಂಭ ಆಯಿತು ಅಂತಂದ್ರೆ ಪಂಜಾಬ್ನಾಗ ಅಂತೇಳಿರಿ. ಆ ವ್ಯಕ್ತಿ ಯಾರು ಅಂತಂದ್ರೆ ಸರ್ ಜಾನ್ ಲಾರೆನ್ಸ್ ಅಂತ. ಸೊ ಇದು ಎಕ್ಸಾಮಿಗೆ ಬರೋದು, ಎಕ್ಸಾಮಿಗೆ ಬಂದಿರೋದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ನಂತರದ ತರಗತಿಯೊಳಗೆ ನಿಮಗೆ ಬೆಸ್ಟ್ ಕಾನ್ಸೆಪ್ಟ್ ತೊಗೊಂಡು ಬರ್ತೀನಿ. ಆ ವೆರಿ 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 ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಷ್ಟೇ ಇದ್ಕೊಂಡು ಬರ್ತಾ ಇದ್ದೀನಿ. ನಾವು ಆಂಗ್ಲೋ ಮರಾಠ ಕದನಗಳನ್ನು ನೋಡ್ಕೋಬೇಕಿತ್ತು, ನೇರವಾಗಿ ನಾ ಸಿಖ್ ಕದನಗಳಿಗೆ ಬಂದೀನಿ. ಜೊತೆಗೆ ಸದ್ಯ ಅಫ್ಘಾನ ಭೂತಾನ ನೇಪಾಳ ಆವಿ ಯಾವೂ ಬೇಡ, ಡೈರೆಕ್ಟ್ ನಾ 1857 ದಂಗೆಗೆ ಹೋಗ್ತೇನೆ. ಸೊ ಈಗ ನಾವು ಎಲ್ಲಿಗೆ ಬಂದೀವಿ ನೋಡ್ರಿ, ವರ್ಷನ 1848ಕ್ಕೆ ಬಂದು ನಿಂತೀವಿ. 10 ವರ್ಷ 9 ವರ್ಷ ಮುಂದುವರೆ ಯುದ್ಧ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಅಲ್ಲಿ ನೆಕ್ಸ್ಟ್ ಈಗ ಕೆ ಪಿ ಟಿ ಸಿಯಲ್ ಎಕ್ಸಾಮ್ ತಯಾರಾಗಲಿಕ್ಕತ್ತಿರಲ್ಲ. ಸೊ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಇನ್ನು ಕರ್ನಾಟಕದ ಇತಿಹಾಸ ಮಾಡಬೇಕಾಗ್ಯದ, ಕರ್ನಾಟಕದ ಇತಿಹಾಸವನ್ನು ಕೂಡ ನಾನು ಪ್ರಾರಂಭಿಸ್ತೇನೆ. ಸೊ ಈ ಸದ್ಯ ನಮಗೆ ಆಧುನಿಕ ಭಾರತಕ್ಕೆ ಸಂಬಂಧಪಟ್ಟಂತಹ ಆಂಗ್ಲೋ ಸಿಖ್ ಯುದ್ಧಗಳನ್ನು ಮುಗಿಸ್ತಾ, ಸೊ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಿಮಗಾಗಿ ಮತ್ತಷ್ಟು ವಿಷಯಗಳನ್ನು ರೋಚಕವಾದಂಥ ಸಂಗತಿಗಳನ್ನು ತೊಗೊಂಡು ಬರ್ತೇನೆ ಅಂತ ಹೇಳ್ತಾ, ಸೊ ಬಾಯ್ ಮಿತ್ರರೇ.